ಒಂದೇ ಕುಟುಂಬದ ನಾಲ್ವರ ಆತ್ಮಹತ್ಯೆ ಪ್ರಕರಣ ನಿಮಗೆಲ್ಲ ಗೊತ್ತೇ ಇದೆ ಬೆಂಗಳೂರಿನಲ್ಲಿ ನಡೆದಿರತಕ್ಕಂತದ್ದು ಶಂಕರ್ ಅವರ ಪತ್ನಿ ಅವರ ಇಬ್ಬರು ಪುತ್ರಿಯರು ಮತ್ತು ಪುತ್ರ ಇಷ್ಟು ಜನ ಸುಸೈಡ್ ಮಾಡ್ಕೊಂಡಂತದ್ದು ಈಗ ವಿಚಾರಣೆಯನ್ನು ಎದುರಿಸ್ತಾ ಇರತಕ್ಕಂತ ಶಂಕರ್ ಅವರು ಮತ್ತೊಂದು ಸ್ಫೋಟಕ ಮಾಹಿತಿಯನ್ನು ಹೊರಹಾಕಿದ್ದಾರೆ ನನ್ನ ಮಗನೇ ನನ್ನನ್ನು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದ 10 ಲಕ್ಷ ರೂಪಾಯಿ ಆಶ್ರಮಕ್ಕೋಸ್ಕರ ನಾನು ಕೇಳಿದ್ದೆ ಆದರೆ 10 ಲಕ್ಷ ರೂಪಾಯಿ ಕೊಟ್ಟಿರಲಿಲ್ಲ ಗಲಾಟೆ ಮಾಡ್ಕೊಂಡು ನಾನು ಮನೆ ಬಿಟ್ಟು ಹೋಗಿದ್ದೆ ನಂತರ ಇವರೆಲ್ಲ ಸುಸೈಡ್ ಮಾಡ್ಕೊಂಡಿದ್ದಾರೆ ಮಧುಸಾಗರ್ ಒಬ್ಬ ಮಾಡ್ಕೊಂಡಿರಲಿಲ್ಲ ಆಗ ನನಗೆ ಆತ ಮೆಸೇಜ್ ಮಾಡಿದ 10 ಲಕ್ಷ ರೂಪಾಯಿ ಕೊಡ್ತೀನಿ ಬಾ ಅಂತ ನಾನು ರಿಪ್ಲೈ ಮಾಡಿರಲಿಲ್ಲ ಕೊನೆಗೆ ಫೋನ್ ಮಾಡಿ ನನಗೆ ಕೊಲ್ಲುವ ಬೆದರಿಕೆ ಹಾಕಿದ ಅಮ್ಮ ಮತ್ತು ಅಕ್ಕಂದ್ರೆ ಹೋದ ಮೇಲೆ ಇವನನ್ನು ಯಾಕೆ ಬಿಡಬೇಕು ಅಂತ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದ ಆದರೆ ನಾನು ಹೋಗಿರಲಿಲ್ಲ ಒಂದು ವೇಳೆ ನಾನೇನಾದ್ರೂ ಹೋಗಿದ್ದಿದ್ರೆ ನನ್ನನ್ನು ಕೂಡ ಕೊಲ್ತಾ ಇದ್ದ ನಾನು ಹೋಗಲಿಲ್ಲ ಕೊನೆಗೆ ಆತನೇ ಸುಸೈಡ್ ಮಾಡ್ಕೊಂಡ ಅಂತ ಉಮೇಶ್ ಅವರು ಸಾರಿ ಶಂಕರ್ ಅವರು ಈಗ ಕೊಟ್ಟಿರತಕ್ಕಂಥ ಹೇಳಿಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ ಉಮೇಶ್ ಇವಾಗ ವಿಚಾರಣೆಯ ಸಂದರ್ಭದಲ್ಲಿ ಯಾವ್ಯಾವ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ಈಗ ಅದಕ್ಕೇನಾದರೂ ಪ್ರೂಫ್ ಇದೆಯಾ ಮಗನೇ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದ ಅನ್ನೋದಕ್ಕೆ ಅರವಿಂದ್ ಶಂಕರ್ ಏನಿದ್ದ ಶಂಕರ್ನ ಪೊಲೀಸರು ವಿಚಾರಣೆ ಮಾಡಿದ್ರು ವಿಚಾರಣೆ ಮಾಡಿದಂತ ವೇಳೆಯಲ್ಲಿ ಶಂಕರ್ ತನ್ನ ಮಗನ ವಿರುದ್ಧನೇ ಈಗ ಆರೋಪ ಮಾಡಿರುವಂತದ್ದು ಅವತ್ತೇನು ಸೆಪ್ಟೆಂಬರ್ 17ನೇ ತಾರೀಕೇನು ಆತ್ಮಹತ್ಯೆ ಮಾಡ್ಕೊಂಡ್ರು ಒಂದೇ ಕುಟುಂಬದ ನಾಲ್ವರು ಅವತ್ತು ತನ್ನ ಮಗ ಮಧುಸಾಗರಿಂದ ಮಧುಸಾಗರ್ ಶಂಕರ್ ಮೊಬೈಲ್ಗೆ 10 ಲಕ್ಷ ಹಣ ಕೊಡ್ತೀನಿ ಮನೆಗೆ ಬಾ ಅಂತ ಒಂದ್ಸರಿ ಮೆಸೇಜ್ ಮಾಡಿರ್ತಾನೆ ಆದ್ರೆ ಶಂಕರ್ ಮನೆಗೆ ಹೋಗಿರೋದಿಲ್ಲ ಅದಾದ ನಂತರದಲ್ಲಿ ಮೂರು ಬಾರಿ ಕರೆ ಮಾಡಿ ಹಣ ಕೊಡ್ತೀನಿ ಬಾ ಅಂತ ಪದೇ ಪದೇ ಒತ್ತಾಯ ಮಾಡಿ ಕರೀತಾನೆ ಆಗ ಶಂಕರ್ಗೆ ಡೌಟ್ ಬಂದು ಅವತ್ತು ಮನೆಗೆ ಹೋಗಿಲ್ಲ ಒಂದು ವೇಳೆ ನಾನೇನು ಅವತ್ತು ಮನೆಗೆ ಹೋಗಿದ್ರೆ ಅವತ್ತು ನನ್ನ ಕೊಲೆ ಮಾಡ್ತಿದ್ದ ಅಂತ ಈಗ ಪೊಲೀಸರ ಮುಂದೆ ಆತ ಹೇಳ್ಕೊಂಡಿರುವಂತದ್ದು ಯಾಕೆಂದ್ರೆ ಆ ಮೂರು ಜನ ಏನು ಅವ್ರ ತಾಯಿ ಮತ್ತೆ ಇಬ್ಬರು ಅಕ್ಕಂದ್ರೆ ಸೂಸೈಡ್ ಮಾಡ್ಕೊತಾರೆ ಸೂಸೈಡ್ ಮಾಡ್ಕೊಂಡ ನಂತರದಲ್ಲಿ ಮಧುಸಾಗರ ತೀವ್ರ ಆಕ್ರೋಶಗೊಂಡಿರ್ತಾನೆ ಇದಕ್ಕೆಲ್ಲ ಈ ಮೂವರು ಸಾವಿಗೆ ನಮ್ಮ ತಂದೆನೇ ಕಾರಣ ಅನ್ನೋ ಕಾರಣಕ್ಕಾಗಿ ಆತನನ್ನು ಕೊಲೆ ಮಾಡಿ ಆ ನಂತರದಲ್ಲಿ ತಾನು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಅಂತ ನಿರ್ಧಾರ ಮಾಡಿದ್ದ ಅನ್ನೋದ್ರ ಬಗ್ಗೆ ಈಗ ಪೊಲೀಸರ ಬಳಿ ಶಂಕರ್ ಹೇಳ್ಕೊಂಡಿರುವಂತದ್ದು ಹಾಗಾಗಿ ಆ ನಂತರದಲ್ಲಿ ಪೊಲೀಸರು ಕೂಡ ಈಗ ವಿಚಾರಣೆ ಮಾಡಿದಂತ ವೇಳೆಯಲ್ಲಿ ಆ ಟೆಕ್ನಿಕಲ್ ಎವಿಡೆನ್ಸ್ ಗಳು ಕೂಡ ಕೆಲವು ಮ್ಯಾಚ್ ಆಗಿರುವಂತದ್ದು ಯಾಕೆಂದ್ರೆ ಶಂಕರ್ ಆರೋಪ ಮಾಡಿದಂತೆ 10 ಲಕ್ಷ ಕೊಡ್ತೀನಿ ಮನೆಗೆ ಬಾ ಅಂತ ಮೆಸೇಜ್ ಹಾಕಿರುವಂತದ್ದು ಮತ್ತೆ ಮೂರು ಬಾರಿ ಕರೆ ಮಾಡಿರುವಂತದ್ದು ಎಲ್ಲವೂ ಕೂಡ ಮ್ಯಾಚ್ ಆಗ್ತಾ ಇರೋ ನಿಟ್ಟಿನಲ್ಲಿ ಆ ಪೊಲೀಸರು ಕೂಡ ಈ ಸಾಧ್ಯತೆ ಇರಬಹುದು ಅಂತ ಶಂಕೆ ವ್ಯಕ್ತಪಡಿಸ್ತಾ ಇರುವಂತದ್ದು ಯಾಕೆಂದ್ರೆ ಈಗ ಆತ ಏನಿದ್ದಾರೆ ಮಧುಸಾಗರ್ ಏನಿದ್ದ ಆತ ಈಗಾಗಲೇ ಸಾವನ್ನಪ್ಪಿರೋ ಕಾರಣಕ್ಕಾಗಿ ಆತನನ್ನ ವಿಚಾರಣೆ ಮಾಡೋದಕ್ಕಾಗಲ್ಲ ಬರೀ ಟೆಕ್ನಿಕಲ್ ಎವಿಡೆನ್ಸ್ ಮುಖಾಂತರನೇ ಆತ ಈ ಕರೆ ಮಾಡಿದ್ನ ಇಲ್ವಾ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗಿದೆ ಸದ್ಯಕ್ಕೀಗ ಶಂಕರ್ ಕೂಡ ನ್ಯಾಯಾಂಗ ಬಂಧನದಲ್ಲಿ ಇರೋ ಕಾರಣಕ್ಕಾಗಿ ಆತನನ್ನು ಕೂಡ ಇನ್ನು ಹೆಚ್ಚಿನ ವಿಚಾರಣೆ ನಂತರದಲ್ಲಿ ಏನು ನಡೆದಿದೆ ಅನ್ನೋದು ಗೊತ್ತಾಗಬೇಕಾಗಿದೆ ಆದ್ರೆ ಈಗ ಪೊಲೀಸರ ವಿಚಾರಣೆ ವೇಳೆಯಲ್ಲಿ ಈಗ ಶಂಕರ್ ತನ್ನ ಮಗನ ವಿರುದ್ಧನೇ ಈಗ ಆರೋಪ ಮಾಡಿರುವಂತದ್ದು ಉಮೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ